ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದ್ದಿಯ ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರ ನಲ್ವತ್ತೇಳು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೊಂದು ಜಾಣ ನುಡಿ ನಸುಗೆಂಪಿನ ಧಾತು ಈ ಜಾಣ ಸುತ್ತಿ ನಿಮಗೆ ನಿಮ್ಮ ಸ್ಮಾರ್ಟ್ಫೋನಿನ ಮುಖಾಂತರ ಅಷ್ಟೇ ನಿಮ್ಮವರೆಗೂ ಬರಲು ಅದು ಹಲವು ಹಾದಿಗಳನ್ನ ತುಳಿಯಬೇಕಿತ್ತು ನಮ್ಮ ಸ್ಮಾರ್ಟ್ಫೋನಿನಲ್ಲಿರುವ ಅದು ಮೊದಲು ಫೋನು ಕಂಪನಿಯ ಗೋಪುರವನ್ನು ತಲುಪಬೇಕಿತ್ತು ಇದು ವೈರ್ಲೆಸ್ ತಂತ್ರಜ್ಞಾನದಿಂದ ಸಾಧ್ಯವಾಯಿತು ಜಾಣಸುದ್ದಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದಕ್ಕೊಂದು ಹೆಸರಿಟ್ಟು ಗೋಪುರಕ್ಕೆ ನಮ್ಮ ಫೋನು ಕಳಿಸಿರುತ್ತದೆ ಒಮ್ಮೆ ಗೋಪುರ ಅಥವಾ ಟವರ್ ಅನ್ನು ತಲುಪಿದ ಸಂಕೇತ ಅಲ್ಲಿಂದ ಗೋಪುರದ ಬುಡದಲ್ಲಿರುವ ಸಂಸ್ಕರಣಾ ಸಾಧನಕ್ಕೆ ಹೋಗುತ್ತದೆ ಸಂಸ್ಕರಣಾ ಸಾಧನ ಈ ಸಂಕೇತಗಳನ್ನು ಮತ್ತೆ ಜೋಡಿಸುತ್ತದೆ ಅಲ್ಲಿಂದ ಅದು ಮರಳಿ ಇನ್ನೊಂದು ವೈರ್ಲೆಸ್ ಪೇಷಕಕ್ಕೆ ಹೋಗುತ್ತದೆ ಈ ಸಾಧನ ಸಂಕೇತಗಳನ್ನು ನಿಮ್ಮ ಫೋನಿಗೆ ತಲುಪಿಸುತ್ತದೆ ನಿಮ್ಮ ಫೋನಿನಲ್ಲಿ ಸಂಕೇತ ಧ್ವನಿಯಾಗಿ ಕಿವಿಯನ್ನು ತಲುಪುತ್ತದೆ ಕೇಳಿಸುತ್ತದೆ ನೀವು ಇದೀಗ ಕೇಳುತ್ತಿರುವ ಈ ಜಾಣಸುದ್ದಿಯನ್ನು ನಿಮ್ಮ ಬಳಿಗೆ ತಲುಪಿಸುವುದಕ್ಕೆ ನೆರವಾದ ಒಂದು ಧಾತುವೆ ಇಂದಿನ ಜಾಣಸುದ್ದಿಯ ವಸ್ತು ಅದುವೆ ಎರ್ಬಿಯಂ ಎರ್ಬಿಯಂ ಎಲ್ಲೋ ಹೆಸರು ಕೇಳಿದ ಹಾಗಿದೆಯಲ್ಲ ಎಂದಿರ ಹೌದು ಇದೇ ರೀತಿಯ ಹೆಸರಿರುವ ಇನ್ನೂ ಹಲವು ಧಾತುಗಳನ್ನು ನೀವು ಈಗಾಗಲೇ ಪರಿಚಯಿಸಿಕೊಂಡಾಗಿದೆ ಟರ್ಬಿಯಂ ಇಟ್ರಿಯಂ ಹೋಮಿಯಂ ಇತ್ಯಾದಿ ಹೀಗಾಗಿ ಈ ಗೊಂದಲ ಉಂಟಾಗಿದ್ದಲ್ಲಿ ಅಚ್ಚರಿ ಏನಿಲ್ಲ ಈ ಧಾತುವನ್ನು ಪತ್ತೆ ಮಾಡಿದವರಿಗೆ ಇದಕ್ಕಿಂತಲೂ ಹೆಚ್ಚಿನ ಗೊಂದಲವಾಗಿತ್ತು ಎರ್ಬಿಯಂ ಅನ್ನು ಅದರ ಅದರಿನಿಂದ ಹಾಗೂ ಅದರೊಟ್ಟಿಗೆ ಇರುವ ಇತರೆ ಅದೇ ತೆರನ ಧಾತುಗಳಿಂದ ಬೇರ್ಪಡಿಸುವುದು ಬಲು ಕಷ್ಟದ ಕೆಲಸವಾದ್ದರಿಂದ ಇದು ಒಂದು ಗೊಂದಲದ ವಿಷಯವಾಗಿತ್ತು ನೀವೀಗ ಹೀಗೆ ಗೊಂದಲಗೊಂಡಿದ್ದಲ್ಲಿ ಅಚ್ಚರಿಯನ್ನಿಲ್ಲ ಬಿಡಿ ಎರ್ಬಿಯಂ ಕೂಡ ಒಂದು ಲ್ಯಾಂತನಾಯ್ಡು ಹಾಗೆಂದ ಕೂಡಲೇ ಸರಿ ಬಿಡಿ ಗೊತ್ತಾಯ್ತು ಇದು ಕೂಡ ಈ ಹದಿನಾಲ್ಕು ಧಾತುಗಳಂತೆಯೇ ಅವುಗಳ ರಾಸಾಯನಿಕ ಗುಣಗಳೇ ಇರುತ್ತವೆ ಭೌತಿಕ ಗುಣಗಳು ಹಾಗೆಯೇ ಎಂದಿರಲ್ಲ ನಿಜ ಇದರ ರಾಸಾಯನಿಕ ಗುಣಗಳೆಲ್ಲವೂ ಇದರ ಜೊತೆಗೆ ಇರುವ ಟರ್ಬಿಯಂ ಹೋಮಿಯಂ ನಂತೆಯೇ ಇದೆ ಆದರೆ ಧಾತು ಪಟ್ಟಿಯಲ್ಲಿ ಇದರ ಸ್ಥಾನ ಒಂದು ಮನೆ ಹೆಚ್ಚಿರದು ಅಷ್ಟೇ ಎರ್ಬಿಯಂ ಧಾತು ಪಟ್ಟಿಯಲ್ಲಿ ಅರವತ್ತೆಂಟನೆಯ ಸ್ಥಾನದಲ್ಲಿದೆ ಅರ್ಥಾತ್ ಇದರ ಪರಮಾಣು ಸಂಖ್ಯೆ ಅರವತ್ತೆಂಟು ಇದರ ಪರಮಾಣುಗಳಲ್ಲಿ ಇರುವ ಎಲೆಕ್ಟ್ರಾನುಗಳು ಹಾಗೂ ಪ್ರೋಟಾನುಗಳ ಸಂಖ್ಯೆಗಳು ಅರವತ್ತೆಂಟು ಆದರೆ ಇದರ ಪರಮಾಣು ಕೇಂದ್ರದಲ್ಲಿ ಇರುವ ನ್ಯೂಟ್ರಾನುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಿದೆ ಹೀಗೆ ಸಹಜವಾಗಿ ದೊರಕುವ ಎರ್ಬಿಎಂನಲ್ಲಿ ಆರು ಸಮಸ್ಥಾನಿಗಳಿವೆ ಇವುಗಳಲ್ಲಿ ತೊಂಬತ್ತೆಂಟು ನ್ಯೂಟ್ರಾನುಗಳಿರುವ ಸಮಸ್ಥಾನಿಯೇ ಅತಿ ಹೆಚ್ಚು ಅದು ಸುಮಾರು ಶೇಕಡ ಮೂವತ್ತ್ ಮೂರು ಅಂಶದಷ್ಟು ಇರುತ್ತದೆ ಇನ್ನು ಎರಡು ಸಮಸ್ಥಾನಿಗಳು ಇಪ್ಪತ್ತೈದರಿಂದ ಇಪ್ಪತ್ತೇಳು ಶತಾಂಶದಷ್ಟು ಇರುತ್ತವೆ ಉಳಿದವು ಬಲು ಕಡಿಮೆ ಎರ್ಬಿಎಂ ಪತ್ತೆಯಾಗಿದ್ದು ಕೂಡ ಆಕಸ್ಮಿಕವಾಗಿಯೇ ಎನ್ನಬೇಕು ಇದರ ಪತ್ತೆಯಾಗಿದ್ದು ಸುಪ್ರಸಿದ್ಧ ರಸಾಯನ ವಿಜ್ಞಾನಿ ಕಾರ್ಲ್ ಅರ್ಹಿನಿಯಸ್ ಪತ್ತೆ ಮಾಡಿದ ಒಂದು ಅದಿರಿನಲ್ಲಿ ಸಾವಿರದ ಏಳ್ನೂರ ಎಂಬತ್ತೇಳನೆಯ ಇಸುವಿಯಲ್ಲಿ ಅರ್ಹಿನಿಯಸ್ ಒಬ್ಬ ಸೈನಿಕನಾಗಿ ಕೆಲಸ ಮಾಡುತ್ತಿದ್ದ ಸಮಯ ಸ್ಟಾಕ್ ಹೋಮಿನ ಸಮೀಪದಲ್ಲಿರುವ ಇಚರ್ಬಿ ಎಂಬ ಊರಿನಲ್ಲಿ ಇದ್ದ ಈತನಿಗೆ ರಸಾಯನ ವಿಜ್ಞಾನ ಒಂದು ಹವ್ಯಾಸವಾಗಿತ್ತಾಗಿ ಸಿಕ್ಕ ಸಿಕ್ಕ ಮಣ್ಣು ಅದಿರನ್ನು ಪರೀಕ್ಷಿಸುತ್ತಿದ್ದ ಇಟರ್ಬಿಯಲ್ಲಿ ಈತನಿಗೆ ಒಂದು ಕಪ್ಪು ಕಲ್ಲು ಸಿಕ್ಕಿತು ಅಂತಹ ಕಲ್ಲನ್ನು ಈತ ಅದುವರೆಗೂ ಕಂಡಿಲ್ಲವಾದ್ದರಿಂದ ಅದನ್ನು ಹೊತ್ತು ತಂದು ಪರಿಶೀಲಿಸಿದ ಅದನ್ನು ಇಟಿಯಾ ಎಂದು ಕರೆದ ಅದರಲ್ಲಿ ಹಲವಾರು ಹೊಸ ರಸಗಳು ಅದರಲ್ಲೂ ಲೋಹದ ಆಕ್ಸೈಡ್ಗಳು ಇದ್ದದ್ದು ಕಂಡು ಬಂದಿತು ಅಂದು ಇನ್ನೂ ಧಾತುಗಳೆಂದರೇನು ಎಂದು ತಿಳಿದಿರಲಿಲ್ಲ ಮಣ್ಣು ಅದಿರು ಕಲ್ಲಿನಲ್ಲಿ ಇರುವ ಆಕ್ಸೈಡುಗಳನ್ನು ಧಾತುಗಳೆಂದು ಭಾವಿಸುತ್ತಿದ್ದರು ಈ ಆಕ್ಸೈಡುಗಳ ಭಾರ ಒಂದಿನ್ನೊಂದರಂತೆ ಇರುತ್ತಿರಲಿಲ್ಲ ಹೀಗಾಗಿ ದ್ರಾವಣದಲ್ಲಿ ಅವು ರೂಪುಗೊಂಡಾಗ ಒಂದು ಇನ್ನೊಂದರಿಂದ ಬೇರೆ ಬೇರೆ ಪದರಗಳಲ್ಲಿ ಅಥವಾ ಬೇರೆ ಬೇರೆ ಸಮಯದಲ್ಲಿ ತಳ ಸೇರುತ್ತಿದ್ದವು ಯಾವಾಗ ರೂಪುಗೊಳ್ಳುತ್ತದೆ ಎಷ್ಟು ಭಾರವಿದೆ ಯಾವ ಬಣ್ಣ ಎಂಬುದನ್ನು ಆಧರಿಸಿ ಅವುಗಳನ್ನು ಗುರುತು ಹಿಡಿಯುತ್ತಿದ್ದರು ಹೊಸದಾಗಿ ಸಿಕ್ಕ ಶಿಲೆಯಲ್ಲಿ ಹೊಸ ಧಾತುಗಳೋ ಹೊಸ ವಸ್ತುಗಳೋ ಇರಬೇಕು ಎಂದು ತರ್ಕಿಸಿದ ಹಲವು ರಸಾಯನ ವಿಜ್ಞಾನಿಗಳು ಇಚಿಯಾವನ್ನು ಪರೀಕ್ಷಿಸುತ್ತಿದ್ದರು ಇವರಲ್ಲಿ ಸ್ವೀಡನ್ನಿನ ಕಾರ್ಲ್ ಮೊಸಾಂಡರ್ ಕೂಡ ಒಬ್ಬ ಆಗ ಸ್ವೀಡನ್ ಸ್ವಿಟ್ಜರ್ಲೆಂಡ್ ಜರ್ಮನಿ ಹಾಗೂ ಫ್ರೆಂಚ್ ವಿಜ್ಞಾನಿಗಳು ಹೊಸ ಧಾತುಗಳನ್ನು ರಾಸಾಯನಿಕಗಳನ್ನು ಪತ್ತೆ ಮಾಡಲು ಪೈಪೋಟಿ ನಡೆಸುತ್ತಿದ್ದರು ಫ್ರೆಂಚ್ ವಿಜ್ಞಾನಿ ಆಂಟನಿ ಲೆವಾಸಿಯೇ ಪತ್ತೆ ಮಾಡಿದ ಹೊಸ ಬಗೆಯ ರಾಸಾಯನಿಕ ಕ್ರಿಯೆಗಳಿಂದ ಇಂತಹ ಅದಿರಿನಲ್ಲಿ ಇರಬಹುದಾದ ಧಾತುಗಳನ್ನು ಪ್ರತ್ಯೇಕಿಸಬಹುದು ಎಂದು ತಿಳಿದಿತ್ತು ಮೊಸಾಂಡರ್ ಈ ತಂತ್ರಗಳನ್ನು ಬಳಸಿ ವಿವಿಧ ರಾಸಾಯನಿಕಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದ ಅವನಿಗೆ ಅದರಲ್ಲಿ ಒಂದು ಹಳದಿ ಬಣ್ಣದ ಪುಡಿ ಹಾಗೂ ರೋಸಾ ಪುಡಿಗಳು ದೊರೆತವು ಹಳದಿ ಬಣ್ಣವನ್ನು ಈತ ಎರ್ಬಿಯಂ ಆಕ್ಸೈಡು ಎಂದು ರೋಜಾ ಬಣ್ಣವನ್ನು ಟರ್ಬಿಯಂ ಆಕ್ಸೈಡು ಎಂದು ಕರೆದ ಇಷ್ಟರಲ್ಲಿ ಅರ್ಹೀನಿಯಸ್ ಇಟ್ರಿಯಾ ಅದಿರನ್ನು ಪತ್ತೆ ಮಾಡಿ ಎಪ್ಪತ್ತು ವರ್ಷಗಳೇ ಕಳೆದಿದ್ದವು ಎಲ್ಲಿ ಮೊಸಾಂಡರಿನ ಗುರು ಎಲ್ಲಿ ಈ ವಸ್ತುಗಳನ್ನು ಬೇರೆಯವರು ಪತ್ತೆ ಮಾಡಿಬಿಡುತ್ತಾರೋ ಎಂಬ ಆತಂಕದಿಂದ ಆದಷ್ಟು ಬೇಗ ತನ್ನ ಶೋಧದ ವಿವರಗಳನ್ನು ಬಹಿರಂಗ ಮಾಡಬೇಕು ಎಂದು ಒತ್ತಾಯಿಸಿದ ಹೀಗಾಗಿ ಈ ಆಕ್ಸೈಡ್ಗಳನ್ನು ಶುದ್ಧ ಮಾಡುವ ಮುನ್ನವೇ ಮೊಸಾಂಡರ್ ಅದರಲ್ಲಿ ಹೊಸ ವಸ್ತುಗಳಿವೆ ಎಂದು ಪ್ರಕಟಿಸಿದ ಇದು ಉಳಿದ ರಸಾಯನ ವಿಜ್ಞಾನಿಗಳು ಇಷ್ಟಿಯ ಅದಿರಿನ ಮೇಲೆ ಮುಗಿಬೀಳುವಂತೆ ಮಾಡಿತು ಫ್ರಾನ್ಸ್ ಜರ್ಮನಿ ಸ್ವೀಡನಿನ ವಿಜ್ಞಾನಿಗಳು ಅದರಲ್ಲಿರಬಹುದಾದ ಹೊಸ ವಸ್ತುಗಳನ್ನು ಪ್ರತ್ಯೇಕಿಸಲು ಹೊರಟರು ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ರೋಹಿತ ದರ್ಶಕಗಳು ಅಥವಾ ಸ್ಪೆಕ್ಟ್ರೋಸ್ಕೋಪ್ ಎನ್ನುವ ಸಾಧನಗಳು ಬಳಕೆಗೆ ಬಂದ ಮೇಲೆ ಇದು ಸಾಧ್ಯವಾಯಿತು ರೋಹಿತ ದರ್ಶಕದಲ್ಲಿ ಬೆಳಕನ್ನು ಹಾಯಿಸಿದಾಗ ಇದು ವಿವಿಧ ಬಣ್ಣಗಳಲ್ಲಿ ಪ್ರತ್ಯೇಕವಾಗುತ್ತದೆ ಹೀಗೆ ಬಿಡಿ ಬಿಡಿಯಾದ ಬೆಳಕಿನ ನಡುವೆ ಯಾವುದಾದರೂ ವಸ್ತುವನ್ನು ಇಟ್ಟವೇನೆ ಅದು ಆ ಬೆಳಕಿನಲ್ಲಿರುವ ಕೆಲವು ಬಣ್ಣಗಳನ್ನು ಹೀರಿಕೊಂಡು ಉಳಿದವುಗಳನ್ನಷ್ಟೇ ಹಾಯಲು ಬಿಡುತ್ತದೆ ಅಥವಾ ಒಂದು ವಸ್ತುವನ್ನು ಉರಿಸಿ ಬಂದ ಬೆಳಕನ್ನು ರೋಹಿತ ದರ್ಶಕದ ಮೂಲಕ ಹಾಯಿಸಿದವನೇ ಆಗ ಆ ವಸ್ತು ಯಾವ ಬಣ್ಣದ ಬೆಳಕನ್ನು ಈಗಿಕೊಳ್ಳಬಲ್ಲದೋ ಅದೇ ಬಣ್ಣದ ಬೆಳಕನ್ನು ಹೊಮ್ಮಿಸುತ್ತದೆ ಹೀಗೆ ವಸ್ತುಗಳನ್ನು ಉರಿಸಿದಾಗ ಬರುವ ಬೆಳಕಿನ ರೋಹಿತದಲ್ಲಿ ಯಾವ್ಯಾವ ಬಣ್ಣಗಳಿವೆ ಎಂದು ಗುರುತಿಸಿ ಈ ವಸ್ತುವಿನಲ್ಲಿ ಇರುವ ಧಾತುಗಳನ್ನು ಗುರುತಿಸಬಹುದು ಫ್ರೆಂಚ್ ವಿಜ್ಞಾನಿ ಡೆಲಫಾಂಟೆನ್ ಎಂಬಾತ ಮೊಸಾಂಡರ್ ಪ್ರತ್ಯೇಕಿಸಿದ್ದ ಎರ್ಬಿಯಂ ಆಕ್ಸೈಡು ಮತ್ತು ಟರ್ಬಿಯಂ ಆಕ್ಸೈಡ್ ಅನ್ನು ಹೀಗೆ ರೋಹಿತ ದಶಕದಲ್ಲಿ ಗಮನಿಸಿದ ಆದರೆ ಹೀಗೆ ಮಾಡುವಾಗ ಆತ ಒಂದು ತಪ್ಪನ್ನು ಮಾಡಿದ್ದ ಮೊಸಾಂಡರ್ ಎರ್ಬಿಯಂ ಎಂದ ಪುಡಿಗೆ ಟರ್ಬಿಯಂ ಎಂದು ಟರ್ಬಿಯಂ ಎಂದ ಪುಡಿಗೆ ಎರ್ಬಿಯಂ ಎಂದು ಹೆಸರಿಟ್ಟ ಈ ತಪ್ಪು ಹೆಸರುಗಳೇ ಇಂದಿಗೂ ಚಾಲ್ತಿಯಲ್ಲಿವೆ ಅಂದರೆ ಮೊಸಾಂದ ಟರ್ಬಿಯಂ ಎಂದಿದ್ದು ಇಂದು ಎರ್ಬಿಯಂ ಆಗಿಯೂ ಎರ್ಬಿಯಂ ಎಂದಿದ್ದು ಟರ್ಬಿಯಂ ಆಗಿಯೂ ಉಳಿದಿದೆ ಹೆಸರಲ್ಲೇನಿದೆ ಎಂದಿರಾ ನಿಜವೇ ಎರ್ಬಿಯಂ ಈಗ ನಸುಗೆಂಪು ಬಣ್ಣದ ಬೆಳಕನ್ನು ಬೀರುವ ಧಹತು ಎಂದು ಹೆಸರಾಗಿದೆ ಇಟ್ರಿಯಂ ಅದರಿನಿಂದ ಒಂದಲ್ಲ ಎರಡಲ್ಲ ಏಳು ಧಹತುಗಳನ್ನು ಪ್ರತ್ಯೇಕಿಸಲಾಗಿದೆ ಇವನ್ನು ಶುದ್ಧ ರೂಪದಲ್ಲಿ ಪಡೆಯುವ ತಂತ್ರಗಳು ಈಗ ಸಿದ್ಧಿಸಿವೆ ಹೀಗಾಗಿ ಈ ಧಾತುಗಳ ಗುಣ ವಿಶೇಷಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಉಪಯೋಗಗಳನ್ನು ಪಡೆಯುವುದು ಸಾಧ್ಯವಾಗಿದೆ ಹಾಗೆಂದರೆ ಎರ್ಬಿಯಂ ಧಾತುವಿನ ಗುಣ ವಿಶೇಷವೇನು ಎಂದಿರ ನೀವು ಆಗಲೇ ಊಹಿಸಿದಂತೆ ಇದರ ಎಲ್ಲಾ ಗುಣಗಳು ಇತರೆ ಲ್ಯಾಂಥನಾಯ್ಡುಗಳಂತೆಯೇ ಇವೆ ಆದರೆ ಒಂದಿಷ್ಟು ವ್ಯತ್ಯಾಸ ಅಷ್ಟೇ ಇದಕ್ಕಿಂತಲೂ ಕಡಿಮೆ ಪರಮಾಣು ಸಂಖ್ಯೆಯ ಲ್ಯಾಂಥನಾಯ್ಡುಗಳಲ್ಲಿ ಇರುವುದಕ್ಕಿಂತಲೂ ಒಂದು ಹೆಚ್ಚಿನ ಎಲೆಕ್ಟ್ರಾನು ಎರ್ಬಿಯಂ ನಲ್ಲಿ ಇದೆಯಷ್ಟೇ ಲ್ಯಾಂಥನಾಯ್ಡು ಸರಣಿಯಲ್ಲಿ ಇರುವ ಧಾತುಗಳ ಪರಮಾಣುಗಳಲ್ಲಿ ಹಲವು ಶಕ್ತಿ ಸ್ಥಳಗಳಿವೆ ಪ್ರತಿಯೊಂದು ಸ್ಥಳದಲ್ಲಿಯೂ ನಿರ್ದಿಷ್ಟ ಸಂಖ್ಯೆಯ ಎಲೆಕ್ಟ್ರಾನುಗಳು ಇರುತ್ತವೆ ಲ್ಯಾಂಥನಾಯ್ಡು ಧಾತುಗಳಲ್ಲಿ ಎಲ್ಲದರ ಪರಮಾಣುಗಳಲ್ಲಿ ಒಂದು ಸ್ತರವನ್ನು ಬಿಟ್ಟು ಉಳಿದೆಲ್ಲ ಸ್ಥರಗಳಲ್ಲಿಯೂ ಇರುವ ಎಲೆಕ್ಟ್ರಾನುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸಗಳಿಲ್ಲ ಆದರೆ ಈ ಒಂದು ಸ್ತರದಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತದೆ ಅಂದ ಮೇಲೆ ಎರ್ಬಿಎಂನ ಈ ಸ್ಥಳದಲ್ಲಿ ಉಳಿದವ ಎಲ್ಲವುಗಳಿಗಿಂತಲೂ ಹೆಚ್ಚು ಎಲೆಕ್ಟ್ರಾನು ಈ ಸ್ಥಳದಲ್ಲಿ ಇದೆ ಇದು ಅದಕ್ಕೆ ಒಂದು ವಿಶೇಷ ಗುಣವನ್ನು ಕೊಟ್ಟಿದೆ ಅದೇನೆಂದರೆ ಅತಿ ಕಡಿಮೆ ಶಕ್ತಿಯನ್ನು ಅದು ಹೀರಿಕೊಳ್ಳಬಲ್ಲದು ಅರ್ಥಾತ್ ಬೆಳಕಿನಲ್ಲಿರುವ ವಿವಿಧ ಬಣ್ಣಗಳಲ್ಲಿ ಅತಿ ಕಡಿಮೆ ಶಕ್ತಿ ಇರುವ ಬಣ್ಣವನ್ನು ಅದು ಹೀರಿಕೊಳ್ಳಬಲ್ಲದು ಅನಂತರ ಈ ಶಕ್ತಿಯನ್ನು ಹೊರಬಿಡಬಲ್ಲದು ಬೆಳಕಿನಲ್ಲಿ ಅತಿ ಕಡಿಮೆ ಶಕ್ತಿ ಇರುವ ಬಣ್ಣ ಎಂದರೆ ಕೆಂಪು ಅದಕ್ಕಿಂತಲೂ ಕಡಿಮೆ ಶಕ್ತಿ ಇರುವ ಬೆಳಕು ಎಂದರೆ ಅವಕೆಂಪು ಅಥವಾ ಇನ್ಫಾರೆಡ್ ಬಣ್ಣ ಇದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಈ ಬಣ್ಣ ಇದ್ದ ಕಡೆ ಬಿಸಿ ಬಿಸಿ ಎನಿಸುತ್ತದೆ ಶಕ್ತಿಯನ್ನು ಹೀರಿಕೊಂಡ ಎರ್ಬಿಯಂ ಈ ಅವಕೆಂಪು ಕಿರಣಗಳ ರೂಪದಲ್ಲಿ ಅದನ್ನು ಹೊರಗೆಡುತ್ತದೆ ಇದು ವಿಶೇಷ ಏಕೆಂದರೆ ಹೀಗೆ ಅವಕೆಂಪು ಕಿರಣಗಳನ್ನಷ್ಟೇ ಸೂಸಬಲ್ಲ ಬೇರೊಂದು ಧಾತು ಇಲ್ಲ ಹೀಗಾಗಿ ಅವಕೆಂಪು ಕಿರಣಗಳ ಅಥವಾ ಕೆಂಪು ಬೆಳಕಿನ ಲೇಸರ್ ಅನ್ನು ತಯಾರಿಸಲು ಈ ಧಾತು ಬಲು ಉಪಯುಕ್ತ ಇಂತಹ ಲೇಸರ್ ಅನ್ನು ಈಗ ದಂತ ವೈದ್ಯರು ಬಳಸುತ್ತಿದ್ದಾರೆ ಹಲ್ಲಿನ ಕುಳಿಯನ್ನು ತುಂಬುವ ಮುನ್ನ ಅದರೊಳಗಿರುವುದನ್ನು ಹೆರೆಯಬೇಕಷ್ಟೆ ಹಾಗೆಯೇ ಹಲ್ಲಿನ ಮೇಲಿರುವ ಎನಾಮೆಲ್ಲು ಎನ್ನುವ ಕಠಿಣವಾದ ಪದರವನ್ನು ಕೊರೆಯಲು ಈ ಲೇಸರ್ ಅನ್ನು ಉಪಯೋಗಿಸುತ್ತಾರೆ ಬೇರೆ ಲೇಸರುಗಳು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಹಾಗೆಯೇ ಇದು ಬೈರಿಗೆಯಷ್ಟು ನೋವನ್ನು ಕೂಡ ಉಂಟು ಮಾಡುವುದಿಲ್ಲ ಹಾಂ ಜಾಣ ಸುದ್ದಿಯನ್ನು ಇದು ಹೇಗೆ ನಮಗೆ ತಲುಪಿಸುತ್ತದೆ ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತಲ್ಲವೇ ಇದು ಟೆಲಿಫೋನು ಹಾಗೂ ಇತರ ಸಂಕೇತಗಳನ್ನು ಹೊತ್ತೊಯ್ಯಲು ಆಪ್ಟಿಕ್ ಫೈಬರ್ ಎನ್ನುವ ತಂತಿಯನ್ನು ಉಪಯೋಗಿಸುತ್ತಾರಷ್ಟೇ ಇದು ಇನ್ನೇನಲ್ಲ ಗಾಜಿನ ತೆಳುವಾದ ದಾರ ಈ ದಾರದೊಳಗೆ ಬೆಳಕನ್ನು ಹಾಯಿಸಿದರೆ ಅದು ದಾರದೊಳಗೆ ಪ್ರತಿಪಡಿಸುತ್ತಾ ಮುಂದೆ ಸಾಗುತ್ತದೆ ಹೀಗಾಗಿ ವಿವಿಧ ಸಂಕೇತಗಳನ್ನು ಮಿನುಕು ಬೆಳಕನ್ನಾಗಿಸಿ ಇವುಗಳೊಳಗೆ ಹರಿಬಿಟ್ಟರೆ ಬೇಕೆಂದ ಕಡೆಗೆ ಸಾಗಿಸಬಹುದು ಒಂದು ರೀತಿ ಕೊಳವೆಯೊಳಗೆ ನೀರು ಹರಿಸಿದ ಹಾಗೆ ಎನ್ನಿ ಆದರೆ ಈ ಕೊಳವೆ ಬೆಳಕನ್ನು ಕೆಲವೊಮ್ಮೆ ಹೀರಿಕೊಂಡು ಬಿಡಬಲ್ಲದು ಆಗ ಹೆಚ್ಚು ದೂರ ಸಂಕೇತಗಳನ್ನು ಹರಿಸುವುದು ಸಾಧ್ಯವಾಗುವುದಿಲ್ಲ ಕೊಳವೆ ಬೆಳಕನ್ನು ಹೀರಿಕೊಳ್ಳದಂತೆ ಮಾಡಬೇಕಾಗುತ್ತದೆ ಅಂತಹ ಕೆಲಸವನ್ನು ಎರ್ಪಿಎಂ ಪರಮಾಣುಗಳು ಮಾಡುತ್ತವೆ ಇವು ಬೆಳಕಿನ ಶಕ್ತಿಯನ್ನು ಗಾಜಿನಲ್ಲಿರುವ ಇತರ ವಸ್ತುಗಳು ಹೀರದಂತೆ ಕಾಯ್ದುಕೊಳ್ಳುತ್ತವೆ ಹೀಗಾಗಿ ಆಪ್ಟಿಕ್ ಫೈಬರ್ ಅಥವಾ ಗಾಜಿನೆಲೆಗಳಲ್ಲಿ ಎರ್ಪಿಎಂ ಧಾತುವನ್ನು ಸೇರಿಸುತ್ತಾರೆ ಈಗ ಗೊತ್ತಾಯ್ತಲ್ಲ ಟವರ್ ಅನ್ನು ತಲುಪಿದ ಜಾಣಸುದಿಯ ಸಂಕೇತ ಅಲ್ಲಿಂದ ಮತ್ತೆ ನಿಮ್ಮ ಫೋನಿಗೆ ತಲುಪುವ ಮುನ್ನ ಈ ಗಾಜಿನ ಎಲೆಯೊಳಗಿಂದ ಸಾಗಿ ಬರುತ್ತದೆ ಅರ್ಥಾತ್ ಇಂದಿನ ಜಾಣ ಸುದ್ದಿಯನ್ನು ಕೇಳಲು ಎರ್ಬಿಎಂ ನೆರವಾಗಿದೆ ಇದು ಇಂದಿನ ಕೊಳ್ಳೇಗಾಲ ಶರ್ಮಾ ಜಾಣ ಧ್ವನಿ ಮಾತಲಾಂಬಿಕಾ ಜಾಣಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ